ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮಾದಿ ಸರ್ಕಾರ ಉಮಾನಾಥ್ ಕೋಟ್ಯಾನ್ ವಿರುದ್ಧ ಮಿಥುನ್ ರಾಯ್ ಮಿಂಚುತ್ತಾರ ಜೆಡಿಎಸ್ ಎಸ್ಡಿಪಿಐ ಮತ ಕಾಂಗ್ರೆಸ್ಗೆ ಕಂಟಕವಾಗುತ್ತ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮೂಡುಬಿದ್ರಲ್ಲಿ ಇದೊಂದು ಚರ್ಚೆ ಏನಾಗಬೇಕು ಅಂತ ಎಸ್ಡಿಪಿಐ ಪ್ಲಸ್ ಆಗ್ಬಿಡುತ್ತಾ ಕೋಟ್ಯಾನ್ ವಿರುದ್ಧ ಮಿಥುನ್ ರಾಯ್ ಕಂಬ್ಯಾಕ್ ಮಾಡ್ತಾರೆ ಎಂಪಿ ಎಲೆಕ್ಷನ್ ಸೋತಿದ್ರು ಈ ಟೈಮಲ್ಲಿ ಈ ಎಂ ಎಲ್ ಎಲೆಕ್ಷನ್ ಎಸ್ಡಿಪಿಐ ಬೇರೆ ಕಾಂಗ್ರೆಸ್ಗೆ ಒಂದು ರೀತಿ ಕಂಟಕ ಈಗ ಮೊದಲೆಲ್ಲ ಹಿಂದೂಗಳು ಕಾಂಗ್ರೆಸ್ ಕೋಟ್ ಹಾಕರು ಬಿಜೆಪಿ ಬಂತು ಹಿಂದುತ್ವ ಅಂತ ಅಯ್ಯೋ ಬಿಜೆಪಿ ಬರಲಾಗಿ ಕಾಂಗ್ರೆಸ್ಗೆ ಸಮಸ್ಯೆ ಆಯ್ತು ಅಂತ ಅವ್ರು ರಾಜಕೀಯ ಸಿದ್ಧಾಂತ ಅವ್ರು ಬರ್ತಾರೆ ಕರೆಕ್ಟ್ ಇವರು ಕಾಂಗ್ರೆಸ್ನವರು ಮುಸಲ್ಮಾನರ ಮತಗಳನ್ನ ಪಡ್ಕೊಂಡು ಇವರು ಆರಾಮಾಗಿ ಶೋಕಿ ಮಾಡ್ಕೊಂಡಿರೋದು 20 ವರ್ಷ ಹಿಂದೆ ಇದ್ದಿರೋ ಮುಸಲ್ಮಾನ ಶಾಸಕರು ಅದಕ್ಕಿಂತ ಕಡಿಮೆ ಆಗವ್ರು ಕಾಂಗ್ರೆಸ್ ಅಲ್ಲಿ ಅವಕಾಶ ಕಡಿಮೆ ಆಗಿದೆ ಹೌದು ಅಲ್ವಾ ಇವ್ರು ಮಾತ್ರ ಎಂಜಾಯ್ ಮಾಡ್ತಿರೋದು ಅದಕ್ಕೇನ್ ಮಾಡ್ತಾರೆ ಆಗ ಆಗ ಅವರವರ ಸಮುದಾಯದವರು ಅವರವ್ರು ಮಾಡ್ಕೊಂಡು ಹೋಗ್ತಾರೆ ಪಾರ್ಟಿನ ಅಲ್ವಾ ಹೌದು ಒಕ್ಕಲಿಗರಿಗೆ ಹೆಚ್ಚು ಬೇರೆ ಪಕ್ಷದ ಸ್ಥಾನಮಾನ ಸಿಗಲ್ಲ ಅಂತ ತಾನೆ ಜೆಡಿಎಸ್ ಲಾಭ ಆಗ್ತಿರೋದು ನಿಜ ಲಿಂಗಾಯತರಿಗೆ ಕಾಂಗ್ರೆಸ್ ಅವರು ಅವಮಾನ ಮಾಡಿದ್ರು ಅನ್ಯಾಯ ಮಾಡಿದ್ರು ಅಂತ ತಾನೆ ಬಿಜೆಪಿ ಕೋಟ್ ಆಗ್ತಿರೋದು ಮೊದಲು ಲಿಂಗಾಯತರು ಬಹುತೇಕ ಹೌದು ಇದು ಅದೇ ಕತೆ ಮತ್ತೆ ಜೆಡಿಎಸ್ ಅಲ್ಲ ಅಮರೇಶ್ ಅಮರನಾಥ್ ಶೆಟ್ಟಿ ಕಾಂಗ್ರೆಸ್ ಅಂದ್ರೆ ಇವರು ಚೆನ್ನಾಗಿ ನಡೆಸಿಕೊಂಡಿದ್ರೆ ಅವರ ಯಾಕೆ ಪಾರ್ಟಿ ಮಾಡೋರು ಜೆಡಿಎಸ್ ಅನ್ನ ಚೂಸ್ ಸದ್ದು ಮಾಡಬಹುದು ಅಮರೇಶ್ ಅಮರನಾಥ್ ಶೆಟ್ಟಿ ಅದು ಚರ್ಚೆ ನಡೆಯಿತು ಒಂದು ಮತದಲ್ಲಿ ಗೆದ್ದ ಮತ್ತೆ ಸೋತ ಇತಿಹಾಸ ಕರ್ನಾಟಕದಲ್ಲಿದೆ ಇದೆ ಸಂತೆಮಾರನಹಳ್ಳಿ ಮನ ತೀರ್ಕೊಂಡ ಧ್ರುವ ನಾನಗೆ ಗೆದ್ದಿದ್ದು ಒಂದು ಓಟಲ್ಲಿ ಹೌದು ಸೋ ಹಾಗಾಗಿ ಏನಲ್ಲ ಅಮರಶ್ರೀ ಅಮರನಾಥ್ ಶೆಟ್ಟಿ ಡಾಕ್ಟರ್ ಅವರಿದ್ದಾರಲ್ಲ ಅವರು ಪಡೆಯುವ ಮತಗಳು ಯಾರೋ ಒಬ್ರು ಮುಳುವೆ ಅಷ್ಟೇ ನೋ ಡೌಟ್ ಅಷ್ಟೇ ಅವ್ರು ಗೆಲ್ತಾರಾ ಎಸ್ ವೀಕ್ಷಕರೇ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಾರೆ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ಕೇಳಿ ಮಿಥುನ್ ರೈ ಲೋಕಸಭೆಯಲ್ಲಿ ಒಳ್ಳೆ ಓಟ್ ತಗೊಂಡಿರು ಅನ್ನೋ ಕಾರಣಕ್ಕೆ ಗೆದ್ಬಿಡ್ತಾರೆ ಇಲ್ಲಿ ಅವ್ರ ಲೀಡರು ಯಂಗ್ಸ್ಟರ್ ಅನ್ನೋದೆಲ್ಲ ಇದ್ರೆ ಅಭಯ್ ಚಂದ್ರ ಜೈ ಸಪೋರ್ಟ್ ಮಾಡ್ತಾರೆ ಅಂತಿದ್ರೆ ಅವೆಲ್ಲ ಭ್ರಮೆ ಈ ಭಜರಂಗ ದಳ ಬ್ಯಾನ್ ಮತ್ತೆ PFI ಬ್ಯಾನ್ ಅನ್ನೋದೇ ಕಾಂಗ್ರೆಸ್ ಗೆ ದೊಡ್ಡ ಮಟ್ಟಿಗೆ ಮುಳುವಾಗಬಹುದು ಮಿಥುನ್ ರೈ ಗೆ ಅಡ್ಡಿ ಆಗಬಹುದು ಎಸ್ಪೆಷಲ್ ಕಂಪ್ಲೀಟ್ ಕರಾವಳಿ ಆತ್ರ ಡಿಕೆ ಶಿವಕುಮಾರ್ ಗೆ ಮಿಥುನ್ ರೈ ಹೇಳಬೇಕು ಅವರಿಗೆ ನೀವು ಮಾಡೋ ಇಂತ ಎಡವಟ್ಟುಗಳು ನಮ್ಮನ್ನ ವಿಧಾನಸೌಧ ಕಡೆ ತಿರುಗು ನೋಡಿದಂಗ ಮಾಡ್ತವೆ ದಯವಿಟ್ಟು ಇವುಗಳೆಲ್ಲ ಬಿಟ್ಬಿಡಿ ಅಂತ ದೊಡ್ಡ ಸಮಸ್ಯೆ ಅವರಿಗೆ ಹೌದು ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಪಕ್ಷ ನೋಡಕ್ ಹೋಗ್ಬೇಡಿ ವ್ಯಕ್ತಿಯನ್ನ ನೋಡಿ ಆಯ್ಕೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ